ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ತನು ಸ್ವಯಂ ಅಡುಗೆ. ಇವತ್ತಿನ ದಿನ ಒಂದು ಸೂಪರ್ ಟೇಸ್ಟಿ ಆಗಿರುವಂಥ ಹೋಟೆಲ್ನೇ ಮರೆಸುವಂಥ ಒಂದು ಮೆಂತ್ಯ ಬಾತನ್ನು ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ. ತುಂಬ ಸಿಂಪಲು, ಅಷ್ಟೇ ರುಚಿಯಾಗಿರುತ್ತೆ. ಖಂಡಿತ ನೀವು ಕೂಡ ನಿಮ್ಮನೆಯಲ್ಲಿ ಮಾಡಿಕೊಂಡು ಹೇಗಿತ್ತು ಅಂತ ನನಗೆ ಕಾಮೆಂಟ್ ಮುಖಾಂತರ ತಿಳಿಸ್ತೀರಾ. ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಒಂದು ಮಿಕ್ಸರ್ ಜಾರ್ಗೆ 1 ಕಪ್ 1 ಕಪ್ ಆಗೋಷ್ಟು ಪುದೀನ, 1 ಕಪ್ 1 ಕಪ್ 1 ಕೊತ್ತಂಬರಿ ಸೊಪ್ಪು, 2 ಹಸಿಮೆಣಸಿನಕಾಯಿ, ಹಾಗೆ 1/4 ಸ್ಪೂನ್ ಆಗೋಷ್ಟು ತೆಂಗಿನಕಾಯಿ, 1/4 ಈರುಳ್ಳಿ, 1.25 ಇಂಚ್ನಷ್ಟು ಚಕ್ಕೆ, 2 ಏಲಕ್ಕಿ, 1/4 ಲವಂಗ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡಿದ್ದೀನಿ, ನುಣ್ಣಗೆ ರುಬ್ಕೊಂಡ್ಬರಬೇಕು. ನೋಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೆ ಸರಿ, ಇಲ್ಲ ಅಂದರೆ ಶುಂಠಿ ಬೆಳ್ಳುಳ್ಳಿನ ರುಬ್ಬಕ್ಕೆ ಹಾಕ್ಕೋಬೇಕು. ಇವಾಗ ನೋಡಿ, ಒಂದು ಕುಕ್ಕರನ್ನು ಬಿಸಿ ಇಟ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಓಪನ್ ಪಾತ್ರೆಯಲ್ಲೂ ಮಾಡ್ಕೋಬೋದು. 1/2 ಸ್ಪೂನ್ ಅಷ್ಟು ಎಣ್ಣೆ, 1 ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಪಲಾವ್ ಎಲೆ ಹಾಗೆ 1/2 ಈರುಳ್ಳಿ, 1/2 ಹಸಿಮೆಣಸಿನಕಾಯಿ ಕೂಡ ಇದಕ್ಕೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಗೋಡಂಬಿ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಆಪ್ಷನ್ಲು, ಬೇಕಂದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡಿ. ನೋಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನನ್ನ ಹತ್ರ ಮನೆಯಲ್ಲೇ ಫ್ರೆಶ್ ಆಗಿ ಮಾಡ್ಕೊಂಡಿರುವಂಥದ್ದು ಇತ್ತು, ಹಾಗಾಗಿ ನಾನಿಲ್ಲಿ ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಾಂದರೆ ನಾನು ಹೇಳಿದ್ನಲ್ಲ ಆವಾಗಲೇ ರುಬ್ಬಕ್ಕೆ ಹಾಕ್ಕೋಬೇಕು. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನು 1 ಟೇಬಲ್ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ. ಅದು ಪೂರ್ತಿಯಾಗಿ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಹಾಗೆಯೇ ಈರುಳ್ಳಿ ಕೂಡ ಟ್ರಾನ್ಸ್ಪರೆಂಟಾಗಿ ಫ್ರೈ ಆಗಬೇಕು. ಇವಾಗ ಇದಕ್ಕೆ ನೋಡಿ, 1 ಕಟ್ ಆಗೋಷ್ಟು ಫ್ರೆಶ್ ಆಗಿರುವಂಥ ಮೆಂತ್ಯ ಸೊಪ್ಪನ್ನು ಫ್ರೆಶ್ ಆಗಿ ವಾಶ್ ಮಾಡಿ ಹಾಕ್ಕೊಂಡಿದ್ದೀನಿ. ನೋಡಿ, ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೋಬೇಕು, ಎಣ್ಣೆನಲ್ಲಿ ಹಾಕೋಬೇಕು. ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಬಾಡೋವರೆಗೂ. ಇದಕ್ಕೆ ನೋಡಿ, ನಾವು ರುಬ್ಬಂಥ ಮಸಾಲೆ ಏನಿದೆ ನೋಡಿ, ಇವಾಗಲೇ ರುಬ್ಬದಂಥ ಮಸಾಲೆ, ಅದನ್ನು ಕೂಡ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಅದನ್ನು ಕೂಡ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಯಾಕಂದರೆ ಹಸಿಯಾಗಿ ರುಬ್ಬಿದ್ದೀವಲ್ಲ ಮಸಾಲೆ, ಹಾಗಾಗಿ ಅದು ಕೂಡ ಸ್ವಲ್ಪ ಸ್ಮೆಲ್ ಔಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಲೋ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ 2-3 ಮೀಡಿಯಮ್ ಸೈಜು ಟೊಮೆಟೊ ಕೂಡ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಟೊಮೆಟೊ ನೀವು ಎಷ್ಟು ಜಾಸ್ತಿ ಹಾಕ್ತೀರಿ ಅಷ್ಟು ರುಚಿಯಾಗಿ ಬರುತ್ತೆ ಈ ಮೆಂತ್ಯ ಬಾತು, ತುಂಬ ಚೆನ್ನಾಗಿರುತ್ತೆ. ಮೆಂತ್ಯ ಟೊಮೆಟೊ ಬಾತ್ ಅಂತಲೇ ಹೇಳ್ಬೋದು, ಸೂಪರಾಗಿರುತ್ತೆ. ಖಂಡಿತ ನೀವು ಇದನ್ನು ವಿಡಿಯೋ ಕೊನೆವರೆಗೂ ನೋಡಿ, ನೋಡಾದಮೇಲೆ ನೀವು ಕೂಡ ಮನೆಯಲ್ಲಿ ಇವತ್ತೇ ಮಾಡ್ಕೊಳ್ಳಿ. ಬೇಕಿದ್ರೆ ನೀವು ತರಕಾರಿ ಹಾಕ್ಬೋದು, ಇಲ್ಲಾಂದರೆ ತರಕಾರಿನ ಸ್ಕಿಪ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ನಾನಿಲ್ಲಿ ತರಕಾರಿ ಇತ್ತು, ಹಾಗಾಗಿ ಕ್ಯಾರೆಟ್, ಬೀನ್ಸ್ ಹಾಗೆ ಬಟಾಣಿ, ಆಲೂಗಡ್ಡೆನ ಹಾಕ್ಕೊಂಡಿದ್ದೀನಿ. ಆಲೂಗಡ್ಡೆ ಹಾಕೊಳ್ಳೋಕ್ಕಿಂತ ಮುಂಚೆ ಸ್ವಲ್ಪ ನೀರಲ್ಲಿ ವಾಶ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಯಾಕಂದರೆ ಅನ್ನ ಉದುರುದ್ರಾಗಲ್ಲ, ಡೈರೆಕ್ಟಾಗಿ ಒಬ್ಬೊಬ್ಬರು ಕಟ್ ಮಾಡ್ಕೊಂಡು ಹಾಗೆ ಹಾಕ್ಬಿಡ್ತಾರೆ. ಆ ಥರ ಹಾಕೋದ್ರಿಂದ ಆಲೂಗಡ್ಡೆಯಲ್ಲಿ ಸ್ಟಾರ್ಚ್ ಇರುತ್ತಲ್ಲ, ಅದು ಸ್ವಲ್ಪ ಸಾಫ್ಟ್ ಮಾಡುತ್ತೆ ರೈಸನ್ನು, ಆವಾಗ ಉದುರುದ್ರಾಗಿ ಆಗಲ್ಲ. ಕೆಲವೊಬ್ಬರು ಉದುರುದ್ರಾಗಿ ರೈಸನ್ನು ಇಷ್ಟಪಡ್ತಿರ್ತಾರಲ್ಲ, ಆ ಥರ ಊಟ ಮಾಡೋರಿಗೆ ಉದುರುದ್ರಾಗಿ ಬರಲ್ಲ, ಸ್ವಲ್ಪ ಸಾಫ್ಟ್ ಆಗಿಬಿಡುತ್ತೆ, ಸ್ಟಾರ್ಚೇ ಇರುತ್ತಲ್ಲ ಆಲೂಗಡ್ಡೆಯಲ್ಲಿ. ಇವಾಗ ರುಚಿಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ನೋಡ್ತಿರ್ಬೋದು, ಉಪ್ಪನ್ನು ಸೇರಿಸ್ಕೊಂಡಾದಮೇಲೆ 1 ಸ್ಪೂನ್ ಆಗೋಷ್ಟು ಧನಿಯಾ ಪೌಡ್ರನ್ನ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಇಷ್ಟೇ. ಇದಕ್ಕೇನು ಬೇಕಾಗಿಲ್ಲ, ಮತ್ತೇನು ಮಸಾಲೆ ಹಾಕಬೇಡಿ. ನಾನೇನು ತೋರಿಸಿದೆ ಮೊದಲಿಗೆ ರುಬ್ಬೋ ಮಸಾಲೆ, ಹಾಗೆ ಧನಿಯಾ ಪೌಡ್ರ್ ಇಷ್ಟೇ ಇದಕ್ಕೆ ಬೇಕಾದಂಥ ಮಸಾಲೆ. ಇಷ್ಟು ಬಿಟ್ಟರೆ ಏನನ್ನೂ ಹಾಕ್ಬಿಡಿ. ಚೆನ್ನಾಗಿ ಫ್ರೈ ಮಾಡಾದಮೇಲೆ ನೋಡಿ, 1 ಕಪ್ ಆಗೋಷ್ಟು ಅಕ್ಕಿಯನ್ನು ನಾನಿಲ್ಲಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ಅಕ್ಕಿ ತೊಳ್ಕೊಂಡು ಡೈರೆಕ್ಟಾಗಿ ನೋಡಿ, ನೀರು ಇಲ್ದೇರ ಅಂತ ಬಸ್ತು ಅಕ್ಕಿಯನ್ನು ಹಾಕೋಬೇಕು. ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ 3-6 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಲೋ ಫ್ಲೇಮ್ ಇಟ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೊಳ್ಳಿ. ಮಾಡ್ಕೊಂಡು ಆದಮೇಲೆ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. 1 ಕಪ್ ಅಕ್ಕಿಗೆ 2 ಕಪ್ ಆಗೋಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ. ನೋಡ್ತಿರ್ಬೋದು, ಇವಾಗ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ನೀವು ಬೇಕಿದ್ರೆ ಮೇಲ್ಗಡೆ ತುಪ್ಪ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ನಾನಿಲ್ಲಿ ಸ್ವಲ್ಪ ತುಪ್ಪನ್ನು ಹಾಕ್ಕೊಂಡಿದ್ದೀನಿ, ಹಾಗೆಯೇ 1/4 ನಿಂಬೆಹಣ್ಣನ್ನು ಕೂಡ ನಾನಿಲ್ಲಿ ಹಿಂಡ್ಕೊಳ್ತಾ ಇದ್ದೀನಿ. ಟೊಮೆಟೊ ಜಾಸ್ತಿ ಹಾಕಿದರೆ ನಿಂಬೆಹಣ್ಣು ಹಾಕುವಾಗತ್ತೆ ಇಲ್ಲ, ಸ್ವಲ್ಪ ಕಡಿಮೆ ಹಾಕಿದರೆ 1 ನಿಂಬೆಹಣ್ಣನ್ನು ಹಿಂಡ್ಕೊಳ್ಳಿ, ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಇವಾಗ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಮೀಡಿಯಮ್ ಹೈ ಫ್ಲೇಮ್ ಇಟ್ಕೊಂಡು 1 ವಿಷಲ್ ಕೂಗಿಸ್ರೆ ಸಾಕು. ರುಚಿಯಾದಂಥ, ಉದುರುದ್ರಾದಂಥ, ಟೇಸ್ಟಿಯಾದಂಥ ಮೆಂತ್ಯ ಬಾತ್ ರೆಡಿ ಆಗುತ್ತೆ. ಇಲ್ಲಿ ಯಾವ ಹೋಟೆಲ್ಗೆ ಹೋಗೋ ಅಗತ್ಯನೇ ಇಲ್ಲ, ಮನೆಯಲ್ಲೇ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಖಂಡಿತ ನೀವು ಇದನ್ನು ನೋಡಾದಮೇಲೆ ನೀವು ಕೂಡ ನಿಮ್ಮ ಮನೇಲಿ ಮಾಡ್ಕೊಂಡು ನೋಡಿ, ತುಂಬ ಚೆನ್ನಾಗಿರುತ್ತೆ. ಹೇಗಿತ್ತು ಅಂತ ಅಭಿಪ್ರಾಯ ತಿಳಿಸೋದನ್ನು ಮಾತ್ರ ನೀವು ಮರಿಬೇಡಿ. ಇದೇ ಥರ ನಮ್ಮ ಒಳ್ಳೊಳ್ಳೆ ರೆಸಿಪಿಗಳು ನಮ್ಮ ಚಾನಲಲ್ಲಿ ಅಪ್ಲೋಡ್ ಆಗ್ತಿದೆ, ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ. ನಿಮ್ಮ ಫ್ಯಾಮಿಲಿ ಹಾಗೆ ಫ್ರೆಂಡ್ಸ್ ಜೊತೆಗೆ ಈ ರೆಸಿಪಿಗಳನ್ನು ಶೇರ್ ಮಾಡ್ಕೊಳ್ಳಿ, ಅವ್ರಿಗೂ ಕೂಡ ಸಹಾಯ ಆಗುತ್ತೆ ಒಳ್ಳೊಳ್ಳೆ ರೆಸಿಪಿಗಳನ್ನು ಮಾಡೋಕ್ಕೆ. ಸೊ ನೋಡ್ತಿರ್ಬೋದು, ನಾನು ಒಂದು ಸರ್ವಿಂಗ್ ಬೌಲ್ಗೆ ಹಾಕ್ಕೊಂಡಿದ್ದೀನಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡ್ತಿದ್ರೇ, ಯಾವಾಗ ತಿನ್ನೋಣ ಅನ್ನಿಸ್ತಾ ಇದೆ ಅಲ್ವಾ. ಸೊ ಇವತ್ತಿನ ಈ ರೆಸಿಪಿ ಖಂಡಿತ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು.